ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಜಲಧಾರೆಗಾಗಿ ಜಿಲ್ಲೆಯಾದ್ಯಂತ ಜಲಾಮೃತ ವರ್ಷ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಕಾಮಗಾರಿ ಪರಿಶೀಲನೆ. ಧರ್ಮ ಮಾರ್ಗ ಅನುಸರಿಸಿ ನಡೆದರೆ ಸಮೃದ್ಧ ಮಳೆ ಬೆಳೆ, ಹೆಬ್ಬಾಳ ಬೃಹನ್ಮಠದ ನಾಗಭೂಷಣ ಶಿವಾಚಾರ್ಯ ಶ್ರೀಗಳ ಶುಭ ನುಡಿ. ಮತ್ತು ನಮ್ಮ ಊರು ನಮ್ಮ ಹಳ್ಳ, ಸ್ವಚ್ಛತೆಯ ಮಹಾಸಂಕಲ್ಪ, ರಕ್ಷಣೆಯ ಭರವಸೆ ನೀಡಿದ ಪೊಲೀಸ್ ಇಲಾಖೆ. ಸುದ್ದಿಗಳ ವಿವರ. ಕನಕಗಿರಿ ತಾಲೂಕು ಹೇರೂರು ಗ್ರಾಮದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಡೆದಿರುವ ಕಾಮಗಾರಿಗಳನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೆದ್ದಪ್ಪಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಕನಕಗಿರಿ ತಾಲೂಕು ಹೇರೂರು ಗ್ರಾಮದಲ್ಲಿ ಜಲಾಮೃತ ವರ್ಷ ಯೋಜನೆಯ ಅಡಿಯಲ್ಲಿ ಸುಮಾರು 1 ಕೋಟಿ ರೂ ಅನುದಾನದ ನೆರವಿನೊಂದಿಗೆ ಗ್ರಾಮ ಪಂಚಾಯಿತಿಯು ಕೆರೆಗಳ ಹೂಳೆತ್ತುವ ಕಾಮಗಾರಿಯನ್ನು ನಡೆಸುತ್ತಿದೆ. ಪ್ರಸ್ತುತ ಕಾಮಗಾರಿಯು ಸಮರೋಪಾದಿಯಲ್ಲಿ ಸಾಗಿದ್ದು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೆದ್ದಪ್ಪಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಅಳಿಸಲು ಸಾಧನ ಓಡಿ ಬಾಳೋಣ, ಎಂದೆಂದು ಸೇರಿ ದುಡಿಯೋಣ. ಓ ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಓಡಿ ಬಾಳೋಣ, ಎಂದೆಂದು ಸೇರಿ ದುಡಿಯೋಣ. ಈ ವೇಳೆ ಪೆದ್ದಪ್ಪಯ್ಯ ಅವರು ಮಾತನಾಡಿ, ಜಲಾಮೃತ ವರ್ಷ ಯೋಜನೆಯ ಅಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕೆರೆಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ವೃದ್ಧಿಯಾಗಲಿದೆ ಎಂದರು. ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಹಳ್ಳ ಸ್ವಚ್ಛ ಮಾಡೋದು ಅಂದರೆ ಹೂಳೆತ್ತುವ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಇದು ಸುಮಾರು 12 ಎಕರೆ ಇದೆ, ಅಂದರೆ ಅದು ಉದ್ದ 200 ಮೀಟರ್ ಇದೆ, ಅದೇ ಥರ ಅಗಲನೂ ಸಹ 200 ಮೀಟರ್ ಇದೆ. ಇದರಲ್ಲಿ ನಾವು 3-5 ಅಡಿವರೆಗೂ, ಯಾಕಂದರೆ ನೀರಿಗೆ ಅಲ್ಲಿ ಸ್ವಲ್ಪ ಹತ್ತಿರ ಇದೆ ಅಲ್ಲ, ಅಲ್ಲಿ 3 ಅಡಿ, ಆಮೇಲೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ 5 ಅಡಿ ಆಗುತ್ತೆ. ಈ ರೀತಿ ನಾವು ಉಳತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಪಂಚಾಯಿತಿಯಿಂದ, ಅನವಾಡ ಪಂಚಾಯಿತಿಯಿಂದ. ಇದು ಕಾಮಗಾರಿ ಗೋಪಾಲು ಮುಗಿತಾ ಬಂದಿದೆ. ಇದ್ರ ಈ ವರ್ಷ ಜಲಾಮೃತ ವರ್ಷ ಅಂತ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿದೆ. ಅದರ ಭಾಗವಾಗಿ ಇದನ್ನು ನರೇಗಾದಡಿಯಲ್ಲಿ ತೊಗೊಂಡಿದ್ದೀವಿ ಕೆಲಸ. ಪ್ರತಿದಿನ ಇದು ಕೆಲಸ ಕಾಮಗಾರಿ ಶುರು ಮಾಡಿ 14 ದಿನ ಆಗಿದೆ, ಅಂದರೆ ಕಳೆದ ತಿಂಗಳು 19ನೇ ತಾರೀಕು ಶುರು ಮಾಡಿರೋದು, ಒಟ್ಟು 14 ದಿನ ಆಗಿದೆ. ಪ್ರತಿದಿನ 15-16 ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಳೆ 2 ದಿನದಲ್ಲಿ ಕೆಲಸ ಇದು ಮುಗಿಯೋ ಅಂದಾಜಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಶ್ ಗೋನಾಳ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎನ್ಕೆ ತೊರವಿ, ತಾಲೂಕು ಪಂಚಾಯತ್ ಸದಸ್ಯ ಶಂಬಣ್ಣ ಅಳ್ಳಳ್ಳಿ, ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಪತಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀಲಾ ಸೂರ್ಯಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಿಕ ಸಮಾಜ ಸನ್ಮಾರ್ಗದಲ್ಲಿ ನಡೆದಾಗ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗುತ್ತದೆ ಎಂದು ಹೆಬ್ಬಾಳ ಬೃಹನ್ಮಠದ ನಾಗಭೂಷಣ ಶಿವಾಚಾರ್ಯ ಶ್ರೀಗಳು ಅಭಿಪ್ರಾಯಿಸಿದ್ದಾರೆ. ಕಾರಟಗಿ ಪಟ್ಟಣದ ಶ್ರೀ ಶರಣ ಬಸವೇಶ್ವರರ ಕಲ್ಯಾಣ ಮಂಟಪದಲ್ಲಿ ತಲೆಖಾನ ಮಠದ ವತಿಯಿಂದ ಆಯೋಜಿತಗೊಂಡಿದ್ದ ಖಾಸಗಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಹೆಬ್ಬಾಳ ಬೃಹನ್ಮಠದ ನಾಗಭೂಷಣ ಶಿವಾಚಾರ್ಯ ಶ್ರೀಗಳು ಆಶೀರ್ವಚನ ನೀಡಿ, ಪ್ರಾಕೃತಿಕ ವೈಪರೀತ್ಯದಿಂದಾಗಿ ಪ್ರಸ್ತುತ ಮಳೆ ಬೆಳೆಯಿಲ್ಲದೆ ಬರಗಾಲದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ನಾಗರಿಕ ಸಮಾಜ ನಿತ್ಯ ಸತ್ಕರ್ಮಗಳನ್ನು ಪಾಲಿಸುತ್ತಾ ಧರ್ಮ ಮಾರ್ಗದಲ್ಲಿ ನಡೆದಾಗ ಪ್ರಕೃತಿ ದೈವಶಕ್ತಿ ಸಂಪನ್ನಗೊಂಡು ನಾಡಿನಲ್ಲಿ ಸಮೃದ್ಧ ಮಳೆ ಬೆಳೆಗಾಗಿ ಶಾಂತಿ ನೆಮ್ಮದಿ ಸುಖ ಸಂತೋಷ ನೆಲೆಗೊಳ್ಳುತ್ತದೆ ಎಂದರು. ಶರಣನವರ ಮೊಮ್ಮಗಳಾಗಿರ್ತಕ್ಕಂಥ ಶ್ರೀನಿದೇವರ ಒಂದು ಹುಟ್ಟಹಬ್ಬದ ನಿಮಿತ್ತವಾಗಿ ಪ್ರಫುಲ್ಲ ಕಾರ್ಯಕ್ರಮವನ್ನ ಇವತ್ತು ಈ ಶರಣ ವಿಶ್ವೇಶ್ವರ ಸನ್ನಿಧಿಯಲ್ಲಿ ವೀರಭದ್ರೇಶನ ಸನ್ನಿಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಸಂತೋಷ ಕೂಟದಲ್ಲಿ ನೆರೆದಿರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷಕರವಾಗಿದೆ.
ಈ ನಿಟ್ಟಿನೊಳಗೆ ಸಂತಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಸಂಸಾರಕ್ಕೆ ಸಂತಾನ ಆಗಲಿಲ್ಲ ಅಂದ್ರೆ ಭವಿಷ್ಯದ ಪರಿಪೂರ್ಣವಾಗ್ತಕ್ಕಂಥ ಸಂಸಾರ ಅಲ್ಲ. ಹಾಗಾಗಿ ಭಗವಂತನ ಕೃಪೆಯಿಂದ ಇವತ್ತು ನಮ್ಮ ಮಗಳಾಗಿರ್ತಕ್ಕಂಥ ಸಹೋದರಿ ಬಸಮ್ಮನಿಗೆ ಇವತ್ತು ಒಳ್ಳೆ ಮುತ್ತಿನಂತ ಮಗಳಾಗಿ ಹುಟ್ಟಿ, ಮುತ್ತಿನಂತ ಮಗಳು ಇವತ್ತು ಹುಟ್ಟಿ ಶ್ರೀನಿಧಿಯಾಗಿ ಎರಡೂ ಮನೆಗೆ ತೆರೆಕೇರ್ ಮಠಕ್ಕೂ ಮತ್ತು ಸೋಲಾಪುರ ಮನೆತನಕ್ಕೂ ಎರಡೂ ಮಠಕ್ಕೂ ಒಳ್ಳೆ ನಿಧಿಯಾಗಿ ಒಂದು ಸಂಪತ್ ಭರಿತಳಾಗಿ ಮರಳಿ ಈ ನಾಡಿಗೆ ಮಳೆ ಬೆಳೆಗಳನ್ನು ಕೊಟ್ಟು ಕಾಪಾಡಲಿ. ಯಾಕಂದ್ರೆ ಯಾವ ಮಕ್ಕಳಲ್ಲಿ ಏನೆಂದ ಅಂತ ಸಂಪತ್ತು ಅಂತ ಹೇಳಕ್ಕಾಗಲ್ಲ. ಆ ಸಂಪತ್ತಿನ ಭವಿಷ್ಯ ಇವತ್ತು ಮೇಘರಾಜನ ಒಂದು ಕೃಪೆಯಿಂದ ಎಲ್ಲರಿಗೂ ಈ ನಾಡಿಗೆ ತಂಪನ್ನು ಕೊಡುವಂತಹ ಶ್ರೀನಿಧಿಯ ಒಂದು ಪದಾರ್ಪಣದಿಂದ ಒಂದು ಹೆಸರಿನ ನಾಮದಿಂದ ಬಹುಶಃ ಈ ನಾಡನ್ನ ತಂಪನ್ನುಗೊಳಿಸಲಿ, ಸಂಪತ್ ಭರಿತವಾಗಲಿ ಅಂತ ಹೇಳುವಂತ ಮಾತನ್ನು ಹೇಳುತ್ತೆ ನಮ್ಮ ವಿರಾಟ್. ಗಂಗಾವತಿಯ ಐಎಂಎ ಹಾಲ್ನಲ್ಲಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧ ಸಂಸ್ಥೆಯು ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿತು. ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಚ್ಎಂ ತಿಪ್ಪೇರುದ್ರಸ್ವಾಮಿ ಅವರು ಮಾತನಾಡಿ, ಸಂಘ ಸಂಸ್ಥೆಗಳು ರೈತಪರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಿಳುವಳಿಕೆ ನೀಡಬೇಕು. ರೈತಪರ ಯೋಜನೆಗಳನ್ನು ರೂಪಿಸುತ್ತಿರುವ ಸರ್ಕಾರಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿಲ್ಲ ಎಂದು ವಿಷಾದಿಸಿದರು. ವಿರೋಧ ಸಂಸ್ಥೆಯ ಕಾರ್ಯದರ್ಶಿ ಸುಮಲತಾ ಅವರು ಮಾತನಾಡಿ, ಶತ್ರುಗಳಿಂದ ದೇಶ ರಕ್ಷಿಸಲು ಸೈನಿಕರಿದ್ದಾರೆ, ಆದರೆ ದೇಶದ ಒಳಗಿರುವ ಭ್ರಷ್ಟಾಚಾರವನ್ನು ಹತ್ತಿಕ್ಕಲು ಇಂತಹ ಸಂಸ್ಥೆಗಳ ಅಗತ್ಯವಿದೆ ಎಂದರು. ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರಾದ ಎನ್ ಪ್ರಸಾದ್, ಕೆ ಕೋಟೇಶ್ವರರಾವ್, ನರೇಶ್ ಅಬ್ಬಿನ, ಜ್ಯೋತಿ, ವಿಜಯ ಮಹಾಂತೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಚ್ಛತಾ ಕಾರ್ಯ ಸಮರೋಪಾದಿಯಲ್ಲಿ ನಡೆದಿರುವ ಗಂಗಾವತಿಯ ದುರ್ಗಮ್ಮನಹಳ್ಳ ಪ್ರದೇಶಕ್ಕೆ ಡಿವೈಎಸ್ಪಿ ಬಿಪಿ ಚಂದ್ರಶೇಖರ್ ಭೇಟಿ ನೀಡಿ ಹಳ್ಳದ ರಕ್ಷಣೆಗೆ ಸಹಕಾರ ನೀಡುವುದಾಗಿ ಹೇಳಿದರು. ಒಂದು ಕಾಲಕ್ಕೆ ಗಂಗಾವತಿ ನಗರದ ಜನ ಜಾನುವಾರುಗಳ ಜೀವನಾಡಿಯಾಗಿ ದಾಹ ತಣಿಸುತ್ತಾ ಮೈದುಂಬಿ ಹರಿಯುತ್ತಿದ್ದ ಗಂಗಾವತಿಯ ದುರ್ಗಮ್ಮನಹಳ್ಳ ಕಾಲ ಸರಿದಂತೆ ನಗರದ ತ್ಯಾಜ್ಯ ಸಂಗ್ರಹಿಸುವ ಬೃಹತ್ ಚರಂಡಿಯಾಗಿ ಮಾರ್ಪಟ್ಟಿತ್ತು. ಇದನ್ನು ಗಮನಿಸಿದ ಗಂಗಾವತಿಯ ಸಮಾನ ಮನಸ್ಕರು ತಂಡ ರಚಿಸಿಕೊಂಡು ದುರ್ಗಮ್ಮನ ಹಳ್ಳಕ್ಕೆ ಕಾಯಕಲ್ಪ ನೀಡುತ್ತಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಆಡಳಿತವು ಈ ಮಹಾ ಕೈಂಕರ್ಯಕ್ಕೆ ನೆರವು ನೀಡುತ್ತಿದೆ. ಇದಲ್ಲದೆ ಹಲವು ಸಂಘ ಸಂಸ್ಥೆಗಳು, ನಾಗರಿಕರು ಹಣಕಾಸಿನ ನೆರವನ್ನು ನೀಡುತ್ತಿದ್ದಾರೆ. ಇದೀಗ ದುರ್ಗಮ್ಮನ ಹಳ್ಳದ ಸ್ವಚ್ಛತಾ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ
ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಬುಗ್ಗಡೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಬುಗ್ಗಡೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಬುಗ್ಗಡೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಬುಗ್ಗಡೆಯ ಹಿಗ್ಗಿ ನಡೆ ಮುಂದೆ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ ಕೆಚ್ಚೆದೆಯ ಗುಡಿಯಲ್ಲಿ ಸೆರೆಯ ಹರಿ ಅರಿಯ ನಿರಿ ಹುಟ್ಟಳಿಸು ಹುಡಿಯಲ್ಲಿ ಹುಟ್ಟಳಿಸು ಹುಡಿಯಲ್ಲಿ ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ ನವ ಭಾರತದ ಲೀಲೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಕುಗ್ಗಡೆಯ ಹಿಗ್ಗಿ ನಡೆ ಮುಂದೆ ಈ ಮಧ್ಯೆ ಡಿವೈಎಸ್ಪಿ ಬಿಪಿ ಚಂದ್ರಶೇಖರ್ ಅವರು ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರಲ್ಲದೆ ಹಳ್ಳದ ರಕ್ಷಣೆಗೆ ಸಹಕಾರ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸ್ವಚ್ಛತಾ ಸಮಿತಿಯ ಸಂಚಾಲಕ ಡಿ ಶಿವಕುಮಾರ್ ಮಾಲಿಪಾಟೀಲ್, ಕಾರ್ಮಿಕ ಮುಖಂಡ ಜೆ ಭಾರದ್ವಾಜ್, ಪತ್ರಕರ್ತ ಕೆ ನಿಂಗಜ್ಜ, ಗ್ರಾಮೀಣ ಸಿಪಿಐ ದೀಪಕ್ ಭೂಸರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಡಿವೈಎಸ್ಪಿ ಸಾಬ್ರದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇವತ್ತು ಭೇಟಿ ನೀಡಿದ್ದಾರೆ. ಅದರ ಜೊತೆ ನಮ್ಮ ದೀಪಕ್ ಸರ್ನು ಭೇಟಿ ನೀಡಿದ್ದಾರೆ. ಇದಕ್ಕೆ ಇವತ್ತವರು ಇವತ್ತು ಅಮಾವಾಸ್ಯ ದಿವಸ, ಅಮಾವಾಸ್ಯ ದಿವಸ ಒಂದು ಒಳ್ಳೆಯ ಕೆಲಸ ಆಗಿದೆ. ಯಾಕಂದರೆ ನಮಗೆ ಈ ಹಳ್ಳ ಸ್ವಚ್ಛವಾಗಿ ಉಳಿಬೇಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆ ಸಪೋರ್ಟ್ ಭಾಳ ಮುಖ್ಯ. ಹಾಗಾಗಿ ಅವರು ಸಂಪೂರ್ಣ ಸಹಕಾರ, ತನುಮನ ಧನದ ಸಹಕಾರ ನಾವು ಕೊಡ್ತೀವಿ. ಇದಕ್ಕೆ ಇದನ್ನು ಸ್ವಚ್ಛವಾಗಿ ಇರಲಿಕ್ಕೆ ನಾವು ಸಂಪೂರ್ಣವಾಗಿ ಸಹಕರಿಸ್ತೀವಿ. ಈ ಹಳ್ಳದಲ್ಲಿ ತ್ಯಾಜ್ಯ ಒಯ್ಗಿದ್ದವರಿಗೆ ಮೇಲೆ ನಾವು ನಿರ್ದಾಕ್ಷಿಣ ಕ್ರಮ ತೊಗೊತೀವಿ, ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತೀವಿ. ಈ ಹಳ್ಳದಲ್ಲಿ ಯಾರೂ ಮಾಸದ ತುಂಡುಗಳನ್ನು ಹಾಕಬಾರ್ದು, ಪ್ಲಾಸ್ಟಿಕನ್ನು ಎಸಿಬಾರ್ದು ಅಂತ ಅವರು ಮೊದಲು ವಿನಂತಿಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೂ ಕಸವನ್ನು ತ್ಯಾಜ್ಯವನ್ನು ಹಾಕಬಾರ್ದು, ಮತ್ತು ಆ ಥರ ಹಾಕಿದರೆ ತಾವೇ ತೊಂದರೆಯಲ್ಲಿ ಸಿಗಬೇಕಿರ. ಹಾಗಾಗಿ ದಯವಿಟ್ಟು ಯಾರೂ ಕಸವನ್ನು ಹಾಕಬಾರ್ದು. ಡಿ ಎಸ್ ಪಿ ಸರ್ ಬಂದಮೇಲೆ ನನ್ನ ಎದುರಿಗೆ ಎರಡು ಮಹತ್ವದ ಕಾರ್ಯಗಳು ನಡೀತಾ ಇದ್ದವು. ನದಿ ಇದ್ರೆ ಮಾತ್ರ ಜೀವ ಸಂಕುಲ ಶಾಶ್ವತವಾಗಿರುತ್ತೆ, ಇಲ್ಲದೆ ಹೋದರೆ ಮಡಿಕೇರಿ ಸ್ಥಿತಿ ನಮಗೆ ಬರುತ್ತೆ. ಬದ್ರಿನಾಥ್ ಕೇದಾರದ ಆಗಿರ್ತಕ್ಕಂಥ ಕಂಪನ ಭೂಕಂಪನ ಸ್ಥಿತಿ ನಮಗೆ ಬರುತ್ತೆ. ಇವೆಲ್ಲ ಮನಗಂಡು ಸಮಾನ ಮನಸ್ಕರ ಒಂದು ತಂಡ ಗಂಗಾವತಿಯ ದುರ್ಗಮ್ಮನಹಳ್ಳ ಮತ್ತು ಗಂಗಾವತಿ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಆದ್ದರಿಂದ ದುರ್ಗಮ್ಮನಹಳ್ಳದ ಒಂದು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಈ ಹಳ್ಳದ ಕುರಿತಂತೆ ಅನೇಕ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ವರದಿ ಮಾಡಿದ್ದರು. ನಾನು ಸಹ ಫೆಬ್ರವರಿ 7 ದುರ್ಗಮ್ಮನ ಹಳ್ಳದ ಬಗ್ಗೆ ಒಂದು ವರದಿ ಮಾಡಿದೆ. ದುರ್ಗಮ್ಮನ ಹಳ್ಳದ ಸ್ಥಿತಿಗತಿ ಬಗ್ಗೆ, ಒತ್ತುವರಿ ಬಗ್ಗೆ ಸೀರಿಯಲ್ಲಾಗಿ ಒಂದು ವರದಿ ಮಾಡಿದೆ. ನನ್ನ ಹಿಂದೆ ಮಾಡಿರ್ತಕ್ಕಂಥ ಗೆಳೆಯರ ಸುದ್ದಿ ಮತ್ತು ನಮ್ಮ ಸುದ್ದಿ ಎಲ್ಲ ಮನಗಂಡಿರ್ತಕ್ಕಂಥ ಜನರು, ವೈದ್ಯರುಗಳು, ಬುದ್ಧಿಜೀವಿಗಳು, ಪ್ರಗತಿಪರ ಹೋರಾಟಗಾರರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಈ ಒಂದು ಹಳ್ಳವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡೋಣ, ಅಭಿಯಾನ ಮಾಡೋಣ ಅಂದರು. ಡಾಕ್ಟರ್ ನಾವೆಲ್ಲ ಕೂಡ ಒಂದು ಟೈಟ್ಲ್ ಕೊಟ್ಟಿವಿ, ನಮ್ಮೂರು ನಮ್ಮ ಹಳ್ಳ ಅಂತೇಳಿ ಒಂದು ಟೈಟ್ಲ್ ಕೊಟ್ಟು ಸೇವಾ ಸಮಿತಿ ಅಂತ ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲ ಇಲಾಖೆಯವರು ಕೈ ಜೋಡಿಸಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಡಿ ಎಸ್ ಪಿ ಮತ್ತು ಸಿ ಪಿ ನಿರ್ದಲ್ಲಿ ಬಂದಿದ್ದಾರೆ, ಪ್ರಗತಿಪರ ಹೋರಾಟಗಾರರು ಬಂದಿದ್ದಾರೆ. ಅತ್ಯಂತ ಸಂತೋಷದ ವಿಷಯ, ಈ ಹಳ್ಳವನ್ನು ಅಮೃತ ಸಿಟಿ ಯೋಜನೆಯಲ್ಲಿ ತಗೊಂಡಿದ್ದಾರೆ. ಅರ್ಧಂಬರ್ಧ ಆಗಿದೆ ಇದು, ಎಷ್ಟೋ ಮೀಟ್ರ್ ತಗೊಂಡಿದ್ದಾರೆ, ಅದು ಪೂರ್ತಿ ಹಳ್ಳ ಅಲ್ಲ. ಅಮೃತ್ ಸಿಟಿ ಯೋಜನೆ ಎರಡು ಕಡೆ ವಾಲ್ ಕಟ್ಟಿ ಕೈ ಬಿಡೋದು ಮತ್ತು ಪಾರ್ಕಿಂಗ್ ಮಾಡೋದು, ವೆಹಿಕಲ್ ಪಾರ್ಕಿಂಗ್, ಇದು ಅವೈಜ್ಞಾನಿಕ ಅಂತ ಹೇಳಿ ಈ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟರು. ಆ ಟೋಟಲ್ ಎಲ್ಲ ಯೋಜನೆಯನ್ನೇ ಯೋಜನಾ ನಕ್ಷೆಯೇ ಬದಲಾವಣೆ ಮಾಡಬೇಕು, ಪೂರ್ತಿ ಹಳ್ಳಕ್ಕೆ ವಾಲ್ ಕಟ್ಟಬೇಕು, ಜೊತೆಗೆ ಡ್ರೈನೇಜ್ ವಾಟರ್ ಬೇರೆ ಬೇರೆ ಹೋಗಿ ಮಾಡಬೇಕು, ಹಳ್ಳದ ನೀರು ಮತ್ತು ಮಳೆ ನೀರು ಬೇರೆ ಹೋಗಿ ಮಾಡಬೇಕು ಅಂತೇಳಿ ಆ ಪ್ಲಾನಲ್ಲಿ ಸೇರಿಸ್ಬೇಕಂತ ಮನವಿ ಮಾಡ್ಕೊಂಡಾರ. ಡಿ ಸಿ ಅವರು ಸ್ಪಂದಿಸ್ಯಾರ, ಎ ಸಿ ಅವರು ಡಿ ಸಿ ಅವರು ಭೇಟಿ ಕೊಟ್ಟಾರೆ ಇಲ್ಲಿಗೆ, ಶಾಸಕ ಪರಣ್ಣವರು, ಮಾಜಿ ಹಾಲಿ ಎಲ್ಲರೂ ಬಂದು ಇಲ್ಲಿ ಭೇಟಿ ಕೊಟ್ಟು ಅತ್ಯಂತ ಯಶಸ್ವಿ ಅಭಿಯಾನ ನಡೆದೈತಿ. ನಮ್ಮ ಗಂಗಾವತಿ ನಮ್ಮ ಹೆಮ್ಮೆ,